ಜೆಡಿಎಸ್ ಪಕ್ಷವನ್ನು ಅಷ್ಟು ಸುಲಭವಾಗಿ ಯಾರು ಸಹ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೆಡಿಎಸ್ ಪಕ್ಷದ ಸ್ಟ್ರೆಂತ್ ಕಾರ್ಯಕರ್ತರೆ ಇಲ್ಲಿ ನಾಯಕರ ಸ್ಟ್ರೆಂತ್ ಅಲ್ಲ ಇದು ಜೆಡಿಎಸ್ ಪಕ್ಷ ಉಳಿದಿರತಕ್ಕಂತದ್ದೇ ಕಾರ್ಯಕರ್ತರ ಒಂದು ಹೋರಾಟದ ಮೇಲೆ ನಿಂತಕೊಂಡಿರತಕ್ಕಂತದ್ದು ಇದು ಈ ಪಕ್ಷದಲ್ಲಿ ಕಳೆದ 15 20 ವರ್ಷಗಳಲ್ಲಿ ಬಹಳ ರೀತಿಯ ಡೆವಲಪ್ಮೆಂಟ್ ಗಳಾಗಿದೆ ಬಹಳ ನಾಯಕರುಗಳು ಪಕ್ಷ ಬಿಟ್ಟು ಹೋಗಿದ್ರು ಸಹ ಈ ಪಕ್ಷವನ್ನು ಉಳಿಸಿ ಕಾಪಾಡಿಕೊಂಡಿರತಕ್ಕಂತವರು ಕಾರ್ಯಕರ್ತರು ಅದರಿಂದ ಯಾರಾದರೂ ಇಲ್ಲಿಂದ ಬಿಟ್ಟೋದಂತ ನಾಯಕರು ಜೆಡಿಎಸ್ ನ ನಾಶ ಮಾಡತಕ್ಕಂತದಕ್ಕೆ ಈ ಚುನಾವಣೆಗಳನ್ನು ಇವತ್ತು ಉಪಯೋಗ ಮಾಡ್ಕೊತಾ ಇದೀವಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅಂತಕಂತದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ರಾಜ್ಯಸಭೆಗೆ 10ನೇ ತಾರೀಕಿನ ಚುನಾವಣೆಯ ಒಂದು ಮತದಾನ ಏನಿದೆ ಮತದಾನದ ನಂತರ ನಾನು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಏನು ಡೆವಲಪ್ಮೆಂಟ್ ಗಳಾಗ್ತದೆ ಕಾದು ನೋಡೋಣ ಅಂತ ಈಗ ಮೂರು ಪಕ್ಷಗಳು ಗೆಲ್ಲಲೇಬೇಕು ಅಂತಕಂತ ಸ್ಟ್ರಾಟಜಿ ಅವರವರದೇ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅವರು ಅವರದೇ ಆದಂತ ರೀತಿಯ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾರೆ ನಾವು ನಮ್ಮದೇ ಆದಂತ ಕ್ಯಾಲ್ಕುಲೇಷನ್ ನಾವು ಮಾಡ್ಕೊಂಡಿದ್ದೇವೆ ಕಾಂಗ್ರೆಸ್ನವರು ಮಾಡ್ಕೊಂಡಿದ್ದಾರೆ ಅಂತಿಮದ ಫಲಿತಾಂಶ ಏನು ಬರುತ್ತೆ ಅನ್ನೋದನ್ನ ಕಾದು ನೋಡೋಣಂತೆ ಇಲ್ಲಿ ಅಡ್ಡ ಮತದಾನಕ್ಕಿಂತ ಹೆಚ್ಚಾಗಿ ಹಲವಾರು ರೀತಿಯ ಒಂದು ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಇದೆಯಲ್ಲ ಅದು ಪ್ರಮುಖವಾಗಿ ವರ್ಕೌಟ್ ಆಗ್ತಕ್ಕಂಥದ್ದು ಇಲ್ಲಿ ಅಡ್ಡ ಮತದಾನಕ್ಕಿಂತ ಮ್ಯಾಥಮೆಟಿಕಲ್ ಈಕ್ವೇಷನ್ನು ಅದರಲ್ಲಿ ಯಶಸ್ಸು ಯಾರು ಕಾಣ್ತಾರೆ ಅವರಿಗೆ ಹೆಚ್ಚಿನ ಒಂದು ಅನುಕೂಲಗಳಿದೆ ಅದು ಬೇಡ ನನಗೆ ಚಡ್ಡಿ ರಾಜಕಾರಣಕ್ಕೂ ನನಗೂ ಸಂಬಂಧ ಇಲ್ಲ ನಾನು ಅವ್ರಿಗೆ ನನ್ನೇನೋ ಅದಕ್ಕೋಸ್ಕರಲೇ ಹೇಳಿದ್ದೇನೆ ನೀವು ಚಡ್ಡಿ ಬಿಚ್ಚಿಕೋತೀರೋ ಕಟ್ಕೋತೀರೋ ನೀವು ಮಾಡ್ಕೊಳ್ಳಿ ರಾಜ್ಯದ ಜನತೆ ಚಡ್ಡಿ ಬಿಚ್ಚಿಸಿ ಅಗೌರವ ತಲುಪಿಸ್ಬೇಡಿ ಜನತೆಗೆ ಜನತೆ ಕಾಪಾಡಿ ಅನ್ನೋದು ನಾನು ಹೇಳೋದು